ಕಿಡ್ನಿ ಸ್ಟೋನು ಯಾಕೆ ಫಾರ್ಮ್ ಆಗುತ್ತೆ ಅಂತ ಮೊದಲು ತಿಳಿತಾ ಅದಾದ ಮೇಲೆ ಪರಿಹಾರವನ್ನು ತಿಳಿತೋಗೋಣ. ನೋಡಿ, ಗಟ್ಟಿ ಪದಾರ್ಥ ಈ ಮಾಂಸ, ಚಿಕನ್ನು, ಮಟನ್ನು, ಫಿಶ್ಶು, ಈ ಹೊರಗಿನ ಊಟಗಳು, ಈ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಈ ಬೇಕರಿ ತಿನಿಸುಗಳು ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ದೇಹದಲ್ಲಿ, ಅದು ಸ್ಟೋನಾಗಿ ಫಾರ್ಮ್ ಆಗುತ್ತೆ. ಅದ್ಭುತವಾದ ಮನೆಮದ್ದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಆನೆ ನೆಗ್ಗಿಲು, ಈ ಒಂದು ಆನೆ ನೆಗ್ಗಿಲು ಸಮೂಲ ತಗೊಳ್ಳಿ. ಇದರ ಬೇರು, ಇದರ ಮುಳ್ಳು, ಇದರ ಎಲೆ, ಇದರ ತಿಗುಡು ಎಲ್ಲ ಸಮೂಲ ತಗೊಂಡು ನೆರಳಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿಕೊಂಡು ಬೆಳಗ್ಗೆ ಸಂಜೆ ಕಷಾಯ ಮುಖಾಂತರ ಸೇವನೆ ಮಾಡಿದ್ರೆ ಕೇವಲ 41 ದಿನದಲ್ಲಿ ಕಿಡ್ನಿ ಸ್ಟೋನ್ ಆಗಲಿ, ಗಾಲ್ ಬ್ಲಡರ್ ಸ್ಟೋನ್ ಆಗಲಿ ಸಂಪೂರ್ಣ ಕರಿಗಿ 41 ದಿನದಲ್ಲಿ ತಮಗೆ ರಿಸಲ್ಟ್ ಕೊಡುತ್ತೆ ಅಂತ ತಿಳಿಸ್ತಾ ಪಥ್ಯ, ಚಿಕನ್ನು, ಮಟನ್ನು, ಈ ಗಟ್ಟಿ ಪದಾರ್ಥಗಳೇನು ತಿನ್ನಕ್ಕೆ ಹೋಗಬೇಡಿ, ಈ ಮಸಾಲ ಐಟಮ್ಸು, ಈ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಈ ಹೊರಗಿನ ಊಟ ಏನು ತಿನ್ನಕ್ಕೆ ಹೋಗಬೇಡಿ, ಮನೆ ಊಟದಲ್ಲಿ ಪಥ್ಯ ಏನೂ ಇರೋದಿಲ್ಲ ಅಂತ ನಂತ ಹೇಳ್ತಾ ಔಷಧಿ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ನಮಗೆ ಕರೆ ಮಾಡಿ ನಾವಿನ್ನೂ ಮುಂತಾದ ಹಲವಾರು ಮೂಲಿಕೆಗಳನ್ನಾಕಿ ಮನೆಮದ್ದನ್ನು ರೆಡಿ ಮಾಡಿದ್ದೀರಿ. ಅದ್ಭುತವಾದ ಮನೆಮದ್ದಂತನೂ ಹೇಳ್ಬೋದು, ರಾಮಬಾಣ ಅಂತಲೂ ಹೇಳ್ಬೋದು. ಈ ಕೆಳಗಡೆ ಬರ್ತಿರೋಕ್ಕಂಥ ನಂಬರ್ಗೆ ಫೋನ್ ಮಾಡಿದ್ರೆ ಕೊರಿಯರ್ ಮುಖಾಂತರನೋ ಅಥವಾ ಪೋಸ್ಟ್ ಮುಖಾಂತರನೋ ಕಳಿಸ್ಕೊಡ್ತೀರಿ. ಇಲ್ಲ, ಇಲ್ಲೇ ಬಂದು ತಗೊಂಡೋಗ್ತೀರಿ ಅನ್ನೋರು ಬೆಂಗಳೂರು ಹೊಸಕೋಟೆ, ಬೆಂಗಳೂರು ಹೊಸಕೋಟೆಗೆ ಬಂದು ಫೋನ್ ಮಾಡಿದ್ರೆ ಫೋನ್ ಮುಖಾಂತರ ತಮಗೆ ಮನೆ ಅಡ್ರೆಸ್ಸನ್ನು ತಿಳಿಸ್ಕೊಡ್ತೀರಿ. ಕಿಡ್ನಿ ಸ್ಟೋನ್ ಇರೋ ರೋಗಿಗಳಿಗೆ ಈ ವಿಡಿಯೋ ತುಂಬ ಸಹಾಯವಾಗುತ್ತೆ, ದಯವಿಟ್ಟು ಶೇರ್ ಮಾಡಿ ಅಂತ ನಂತ ಕೋರ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀರಿ. ನಮಸ್ಕಾರ.